ರಹಸ್ಯವಾಗಿ ಕೋಲಾರ ಅರ್ಜಿಯನ್ನ ಪಡೆದ್ರ ಸಿದ್ದರಾಮಯ್ಯ ಕಾಂಗ್ರೆಸ್ನ ಬಿ ಫೋರಂಗೆ ಅರ್ಜಿ ಪಡ್ಕೊಂಡ್ರ ಸಿದ್ದರಾಮಯ್ಯ ಕೋಲಾರದಲ್ಲಿ ಸ್ಪರ್ಧೆಗೆ ಸಜ್ಜಾಗಿದ್ದಾರೆ ಸಿದ್ದರಾಮಯ್ಯ ಸೊ ಹೀಗಾಗಿ ರಹಸ್ಯವಾಗಿ ಅರ್ಜಿಯನ್ನ ಪಡ್ಕೊಂಡಿದ್ದಾರ ಹಾಗಾದ್ರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅನ್ನುವ ಪ್ರಶ್ನೆ ಈಗ ಕಾರ್ತಾ ಇದೆ ಹಾಗಾದ್ರೆ ಮುಂಬರುವಂತ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ಕಂಟೆಸ್ಟ್ ಕೋಲಾರ ಕ್ಷೇತ್ರದಿಂದಲೇ ಆಗುತ್ತಾ ರಹಸ್ಯವಾಗಿ ಕೋಲಾರ ಕ್ಷೇತ್ರದ ಅರ್ಜಿಯನ್ನ ಪಡ್ಕೊಂಡ್ರ ಸಿದ್ದರಾಮಯ್ಯ ಕಾಂಗ್ರೆಸ್ನ ಬಿ ಫೋರಂಗೆ ಅರ್ಜಿಯನ್ನ ಪಡ್ಕೊಂಡಿದ್ದಾರ ಹಾಗಾದ್ರೆ ಕೋಲಾರದಲ್ಲಿ ಸ್ಪರ್ಧೆಗೆ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ ರಹಸ್ಯವಾಗಿ ಅರ್ಜಿಯನ್ನ ಪಡ್ಕೊಂಡಿರತಕ್ಕಂಥ ಮಾಹಿತಿ ಒಂದಷ್ಟು ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇದೆ ಕೆಪಿಸಿಸಿ ಕಚೇರಿಗೆ ಹೋಗದೆ ಮನೆಗೆ ಅರ್ಜಿಯನ್ನ ತರಿಸ್ಕೊಂಡಿರತಕ್ಕಂಥ ಮಾಹಿತಿ ಸಿಕ್ಕಿದೆ ನವೆಂಬರ್ 13ರಂದೇ ಬೆಂಬಲಿಗರಿಂದಲೇ ಅರ್ಜಿಯನ್ನ ಸಿದ್ದರಾಮಯ್ಯನವರು ತರಿಸ್ಕೊಂಡಿದ್ದಾರಾ ಕಾಂಗ್ರೆಸ್ನ ಬಿ ಫೋರಂಗೆ ಅರ್ಜಿಯನ್ನ ಪಡ್ಕೊಂಡಿದ್ದಾರ ಸಿದ್ದರಾಮಯ್ಯನವರು ಹಾಗಾದ್ರೆ ಮುಂಬರುವ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕೋಲಾರದಿಂದಲೇ ತಮ್ಮ ಒಂದು ಸ್ಪರ್ಧೆ ಇರುತ್ತಾ ರಹಸ್ಯವಾಗಿ ಅರ್ಜಿಯನ್ನ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಪಡ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಎರಡು ಅರ್ಜಿಯನ್ನ ಪಡ್ಕೊಂಡಿರತಕ್ಕಂಥ ಮಾಹಿತಿ ಸಿಗ್ತಾ ಇದೆ ಎರಡು ಅರ್ಜಿ ತಮಗೊಂದು ತಮ್ಮ ಪುತ್ರನಿಗೊಂದು ಅರ್ಜಿಯನ್ನ ಸಿದ್ದರಾಮಯ್ಯನವರು ಪಡ್ಕೊಂಡಿದ್ದಾರೆ ಅದು ತಮಗೆ ಎರಡು ಅರ್ಜಿಗಳು ಆಗಿರಬಹುದು ಅಥವಾ ತಮಗೊಂದು ತಮ್ಮ ಪುತ್ರನಿಗೊಂದು ಅರ್ಜಿಯೂ ಆಗಿರಬಹುದು ಕಾಂಗ್ರೆಸ್ ಮೂಲಗಳಿಂದ ಸಿದ್ದು ಅರ್ಜಿಯ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಹಾಗಾದ್ರೆ ಸಿದ್ದರಾಮಯ್ಯನವರು ಅರ್ಜಿಯನ್ನ ಪಡ್ಕೊಂಡಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ರೆ ಆಬ್ವಿಯಸ್ಲಿ ಅವರು ಯಾವುದೋ ಒಂದು ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನುವಂಥದ್ದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಹಾಗಾದ್ರೆ ಆ ಕ್ಷೇತ್ರ ಯಾವುದು ಮೊನ್ನೆಯಷ್ಟೇ ಭೇಟಿ ಕೊಟ್ಟಿದ್ದಂತ ಜೊತೆಗೆ ಪರ ವಿರೋಧ ಅಥವಾ ಪ್ಲಸ್ ಐನ್ ಮೈನಸ್ ಎರಡೂ ಅಭಿಪ್ರಾಯಗಳು ಅಥವಾ ಎರಡೂ ರೀತಿಯಾದಂತ ವಿದ್ಯಮಾನಗಳಿಗೆ ಕಾರಣವಾಗಿದ್ದಂತ ಕೋಲಾರ ಕ್ಷೇತ್ರ ಏನು ನಿನ್ನೆ ಅವರು ಅವತ್ತು ಭೇಟಿ ಕೊಟ್ಟಿದ್ರು ಲಾಸ್ಟ್ ಟೈಮ್ ಅದೇ ಕೋಲಾರ ಕ್ಷೇತ್ರದಿಂದಲೇ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತಾರೆ ಅದಕ್ಕೋಸ್ಕರನೇ ಅವರು ಏನಾದರೂ ಕೋಲಾರಕ್ಕೆ ಭೇಟಿ ಕೊಟ್ಟಿದ್ರ ಈ ಎಲ್ಲ ಪ್ರಶ್ನೆಗಳು ಈ ಸಂದರ್ಭದಲ್ಲಿ ಕಾಡ್ತಾ ಇದೆ ಅಲ್ಲಿಗೆ ಎಲ್ಲೋ ಒಂದು ಕಡೆ ಕೋಲಾರ ಕ್ಷೇತ್ರದಿಂದಲೇ ಸಿದ್ದರಾಮಯ್ಯನವರು ತಮ್ಮ ಮುಂದಿನ ಚುನಾವಣೆಯನ್ನು ಎದುರಿಸ್ತಾರೆ ಅನ್ನುವಂಥದ್ದು ಬಹುತೇಕ ಖಚಿತವಾದಂತೆ ಕಾಣಿಸ್ತಾ ಇದೆ